ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಸ್ತಾರ ನ್ಯೂಸ್ಗೆ ಸ್ವಾಗತ, ನಾನು ಮಾನಸ. ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಟೆನ್ಷನ್ ಟೆನ್ಷನ್. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಬೇಲ ಜೈಲ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಎಚ್ ಡಿ ರೇವಣ್ಣಗೆ ಬೇಲ್ ಆಗುತ್ತಾ ಇವತ್ತು ಜೈಲ್ ಆಗುತ್ತಾ ಅನ್ನುವಂತಹ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೇ ವಿಚಾರಣೆ ನಡೆಯುತ್ತೆ. ಇವತ್ತು ಬಂಧನದ ಭೀತಿಯಲ್ಲಿ ಇದ್ದಾರೆ ರೇವಣ್ಣ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಕೂಡ ಹಾಕಲಾಗಿದೆ. ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಅಪಹರಣದ ಕೇಸ್ ಇದು. ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಹಿನ್ನೆಲೆಯಲ್ಲಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೇಳಿದ ಎಸ್ಐಟಿ ವಕೀಲರು ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿತ್ತು. ಬೆಳಗ್ಗೆ ವಿಚಾರಣೆ ಮುಂದೂಡಿದ್ರು ಜನಪ್ರತಿನಿಧಿಗಳ ಕೋರ್ಟ್. ಈಗೇನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ವಾದ ಪ್ರತಿವಾದವನ್ನ ಆಲಿಸ್ತಾ ಇರುವಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಹೆಗಡೆ ಸೋ ಈಗ ಕೋರ್ಟ್ ಅಲ್ಲಿ ವಾದ ಮತ್ತು ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ. ರೇವಣ್ಣನವರಿಗೆ ಸಂಕಷ್ಟ ಎದುರಾಗಿದೆ. ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಟೆನ್ಷನ್ ಶುರುವಾಗಿದೆ. ಇನ್ನೂ ಕೂಡ A2 ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡ್ರು ಕೂಡ A1 ಆರೋಪಿಯನ್ನ ಅರೆಸ್ಟ್ ಮಾಡುವಲ್ಲಿ ಇನ್ನೂ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ. ರೇವಣ್ಣನವರು ಕೂಡ ಇವಾಗ ಕೈಗೆ ಸಿಗ್ತಾ ಇಲ್ಲ. ಜೊತೆಗೆ ಪ್ರಜ್ವಲ್ ರೇವಣ್ಣ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಾರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. A1 ಆರೋಪಿಯನ್ನ ವಶಕ್ಕೆ ತೆಗೆದುಕೊಳ್ಳೋದ್ರಲ್ಲೂ ಕೂಡ ಇವತ್ತು ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲದೆ ಇರುವಂತದ್ದು. ಜೊತೆಗೆ ಸರ್ಕಾರಕ್ಕೂ ಕೂಡ ಇದು ಮುಜುಗರಕ್ಕೆ ಈಡು ಮಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣನವರ ಜಾಮೀನು ಅರ್ಜಿ ವಿಚಾರಣೆ ಏನ್ ನಡೀತಾ ಇದೆ ಅದರ ಒಂದು ಏನು ಹೊರಬರುವಂತಹ ಸಾಧ್ಯತೆ ಇದೆ. ರೇವಣ್ಣ ಪರ ವಕೀಲ ಅದರಿಂದ ಜಾಮೀನು ಬೇಡ ಅಂತ ಜಡ್ಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಂತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದ ಮನವಿಯನ್ನ ಸಲ್ಲಿಸಲಾಗಿದೆ. ಇನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬ್ಯಾತಾ ಎನ್ ಜಗದೀಶ್, ನ್ಯಾಯಾಧೀಶ ಸಂತೋಷ್ ಗಜಾನನ್ ಹೆಗಡೆ ಬೆಂಚ್ ಅಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ. ಸೊ ಈ ಒಂದು ವಿಚಾರಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ರೇವಣ್ಣನವರಿಗೆ ಇವತ್ತು ಜೈಲ್ ಆಗುತ್ತಾ ಅಥವಾ ಬೇಲ್ ಆಗುತ್ತಾ ಅನ್ನುವಂತಹ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬೆಂಚ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ರೇವಣ್ಣಗೆ ಮಧ್ಯಂತರ ಜಾಮೀನು ಕೊಡುವುದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅವರ ಪರ ವಕೀಲರು. ಎಚ್ ಡಿ ರೇವಣ್ಣಗೆ ಇವತ್ತು ಜೈಲ್ ಆಗುತ್ತಾ ಅಥವಾ ಬೇಲ್ ಆಗುತ್ತಾ ಅನ್ನುವಂತಹ ಕುತೂಹಲ. ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಹೆಗಡೆ. ಎಲ್ಲಿದ್ದೀರಾ ರೇವಣ್ಣ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಎಲ್ಲಿದ್ದೀರಾ ರೇವಣ್ಣ ಅಂತ ಹೇಳಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬುಧವಾರ ರಾತ್ರಿಯಿಂದ ನಾಪತ್ತೆಯಾಗಿರುವಂತಹ ರೇವಣ್ಣ 4 ದಿನಗಳಿಂದ ನಾಪತ್ತೆಯಾಗಿದ್ದಾರೆ ರೇವಣ್ಣ ಅವರು. ಈಗಾಗಲೇ ಲುಕೌಟ್ ನೋಟಿಸ್ ಅನ್ನ ಕೂಡ ಹೊರಡಿಸ್ತಾ ಇರುವಂತಹ ಎಸ್ಐಟಿ ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಎಚ್ ಡಿ ರೇವಣ್ಣ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಭರತ್. ಈಗ ಸದ್ಯಕ್ಕೆ ಇವಾಗ ಒಂದು ನಡೀತಾ ಇದೆ ಏನು ಕೋರ್ಟ್ ಅಲ್ಲಿ ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ರೇವಣ್ಣನವರಿಗೆ ಜೈಲ ಅಥವಾ ಬೇಲ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಏನಾಗ್ತಾ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಭರತ್. ಮನಸ ಏನು ಒಂದು ವಿಡಿಯೋ ಅಶ್ಲೀಲ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಜೊತೆಗೆ ರೇವಣ್ಣನ ಮೇಲೆ ಒಂದು ದೂರನ್ನು ದಾಖಲಾಗಿತ್ತು. ಇದಾದರ ನಂತರದಲ್ಲಿ ಏನು ರೇವಣ್ಣ ಅವರಲ್ಲೇ ಎಚ್ ಡಿ ರೇವಣ್ಣ ಅವರ ಮೇಲೆ ಏನು ಕೆ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ಕೂಡ ದಾಖಲಾಗಿತ್ತು. ಸೊ ಈ ಒಂದು ಪ್ರಕರಣದಲ್ಲಿ ದಾಖಲಿಸಿದಂತಹ ಸೆಕ್ಷನ್ ಅಡಿ ಇದು ಒಂದು ನಾನ್ ಬಿಲೇಬಲ್ ಕೇಸ್ ಆಗಿರೋದ್ರಿಂದ ಸೊ ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ ಏನು ಕೆ ಆರ್ ನಗರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಅಂದ್ರೆ ಒಂದು ನಿರೀಕ್ಷಣಾ ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ
ಮಾಡಿದ್ರು. ಸೊ ಅದು ನಿನ್ನೆ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಂತಹ ಸಂದರ್ಭ, ಇವತ್ತು ಬೆಳಗ್ಗೆ 11 ಗಂಟೆಗೆ ಒಂದು ಸಮಯವನ್ನು ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ರು. ಇದಾದ ನಂತರದಲ್ಲಿ 11 ಗಂಟೆಯ ವಿಚಾರಣೆಯಾದ ನಂತರ ಇದೀಗ 2:30ಕ್ಕೆ ಈ ಒಂದು ವಿಚಾರಣೆಯ ಆ ಒಂದು ಅರ್ಜಿಯನ್ನು ಮುಂದೂಡಿರುವಂತದ್ದು. ಸೊ ಹಾಗಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ವಿಚಾರವಾಗಿ ಈಗಾಗಲೇ ಅರ್ಜಿ ಕೂಡ ವಿಚಾರಣೆ ನಡೀತಿದೆ. ಜೊತೆಗೆ HD ರೇವಣ್ಣ ಏನಿದ್ದಾರೆ, ಸೊ ಇವರ ಪರ ವಕೀಲರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅರ್ಜಿಯನ್ನು ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಏನು ಈ SIT ಇರತಕ್ಕಂತಹ ಪ್ರಕರಣವನ್ನು ಏನು ತೆಗೆದುಕೊಂಡಿದ್ದಾರೆ, ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ. ಆದರೆ ಅದಕ್ಕೂ ಮೊದಲು ದಿವಿ ಮಾಡಿ ಒಂದು ಈ ಒಂದು ವಿಚಾರದಲ್ಲಿ ಜಾಮೀನನ್ನು ನೀಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರ ಜೊತೆಯಾಗಿ PP ಕೂಡ, ಅಂದರೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನನ್ನು ನೀಡಬಾರದು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಒಟ್ಟಾಗಿ ಇಲ್ಲಿ ಗಮನಿಸಬೇಕಾಗ್ತದೆ, ಈಗಾಗಲೇ SIT ಅಧಿಕಾರಿಗಳು ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಈ ಒಂದು ಪ್ರಕರಣವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ತನಿಖೆಯನ್ನು ಆರಂಭಿಸಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ರೇವಣ್ಣನವರ ಒಂದು ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ CBI ಮುಖಾಂತರ ಕೆಲವು ಮಾಹಿತಿಗಳು, ಇಂಟರ್ಪೋಲ್ ಮುಖಾಂತರ ಏನು ಸಂಸದಾದಂತಹ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಸೊ ಇವರ ಚಲನವಲನದ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರುವಂಥದ್ದು. ಅದರ ಜೊತೆಯಾಗಿ ಈಗಾಗಲೇ ಏನು ಬ್ಲೂ ಕಲರ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ. ಸೊ ಇದರ ಅನ್ವಯ ಈಗಾಗಲೇ ರೇವಣ್ಣ ಅವರು ಎಲ್ಲಿದ್ದಾರೆ, ಸೊ ಈ ಒಂದು ಪ್ರಕರಣದಲ್ಲಿ ಜಾಮೀನು ಆದಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ನಿರ್ಭಯವಾಗಿ ಒಂದು CID ಅಧಿಕಾರಿಗಳ ಮುಂತಾಗ ಬರ್ತಾರೆ, ಇಲ್ಲವಾದಲ್ಲಿ ಅವರನ್ನ ಒಂದು ಬಂಧಿಸುವಂತಹ ಒಂದು ಸಾಧ್ಯತೆಗಳು ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.